ನಾಲ್ಕು ವರ್ಷ ಅಧಿಕಾರ ಮಾಡಿದವರಿಗೆ ತಿರಸ್ಕಾರ ಮಾಡಿ ಜನ. ಅವರನ್ನು ಆ ಕಡೆ ಕೂಳಿಸಿದ, ಅವರು ಪ್ರತಿಭಟನೆ ಮಾಡಲಿಕ್ಕೆ, ವಿರೋಧ ಮಾಡಲಿಕ್ಕೆ, ಸರ್ಕಾರದ ತಪ್ಪುಗಳನ್ನು ಹೇಳಲಿಕ್ಕೆ, ದೋಷಗಳನ್ನು ಹೇಳಲಿಕ್ಕೆ ಅಧಿಕಾರ ಇದೆ. ನಿಮ್ಮನ್ನು ಸದನ ನಡೆಸಲಿಕ್ಕೋಸ್ಕರವಾಗಿ ನಿಮ್ಮನ್ನು ಎತ್ತರದ ಸ್ಥಾನದಲ್ಲಿ ಕುಳ್ಳರಿಸಿದ್ದೀವಿ. ಈ ಕುರ್ಚಿ ಇದೆಯಲ್ಲ, ಇದಕ್ಕೆ ಗೌರವ ಕೊಟ್ಟು ಪ್ರತಿಯೊಬ್ಬ ಸದಸ್ಯರು ಕೂಡ ನಡ್ಕೋಬೇಕಾಗುತ್ತೆ. ಪ್ರತಿಭಟನೆ ಮಾಡೋದು, ಘೋಷಣೆಗಳು ಕೂಗೋದು ಸಾಮಾನ್ಯವಾಗಿ ಎಲ್ಲ ವಿರೋಧ ಪಕ್ಷದವರು ಮಾಡ್ತಾರೆ. ನಾವಿದ್ದವರು ಕೂಡ ಮಾಡಿದ್ದೀವಿ. ನಾನು ವಿರೋಧ ಪಕ್ಷದಲ್ಲಿ ಯಾವತ್ತೂ ಕೂಡ ನಾವು ಪತ್ರಿಕೆ ಹರಿದಿರಬಹುದು, ಆದರೆ ಸ್ಪೀಕರ್ ಮುಖಕ್ಕೆ ಎಸೆಯತಕ್ಕಂಥ ಕೆಲಸ ಮಾಡಿದೆ. ಇದು ಮೋಸ್ಟ್ ಇನ್ಡಿಸಿಪ್ಲಿನ್, ಮತ್ತು ಇದು ಗೂಂಡಾ ವರ್ತನೆ ಅಂತ ನನಗೆ ಅನಿಸುತ್ತಪ್ಪ. ಇಲ್ಲಿ ಬರೋದು ಯಾಕೆ? ನಾವು ಜನರ ಸಮಸ್ಯೆಗಳು, ಸಮಾಜದ ಸಮಸ್ಯೆಗಳು, ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಿ. ಐ ಡೋಂಟ್ ನೋ, ಜೆ ಡಿ ಎಸ್ನವರು ಕೂಡ ಈ ಪ್ರತಿಭಟನೆ ಮಾಡೋದ್ರಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು ನನಗೆ ನಗಬೇಕು ಅಂತ ಏನೋ ಅನಿಸುತ್ತೆ. ಕುಮಾರಸ್ವಾಮಿ ಅವರು ಸ್ವಲ್ಪ ಜ್ಞಾಪಕ ಮಾಡ್ಕೋಬೇಕು. ಅವರು ಎಂ ಪಿನೂ ಅಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರೂ ಅಲ್ಲ, ಎಮ್ ಎಲ್ ಎನೂ ಅಲ್ಲ, ಒಂದು ಪಕ್ಷದ ಜಾತ್ಯತೀತ ಜನತಾದಳದ ಜನರಲ್ ಸೆಕ್ರೆಟರಿ. ಮತ್ತು ಭಾಳ ಮೊದಲಿಂದ ನಡ್ಕೊ ಬಂದಿರತಕ್ಕಂಥ ಪದ್ಧತಿ ಇದು. ಅತಿಥಿ ದೈವೋಭವ ಅಂತ ಹೇಳ್ತಾರೆ. ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿಬಿಟ್ಟವಲ್ಲ ನಾವು, ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವರ ಕೇಸು ಕೃಪಾದವರು ನೋಡಲಿ ಅಂತೇಳಿ ಎಲ್ಲ ಇಲ್ಲಿ ನಾಟಕ ಆಡ್ತಾ ಇದ್ದಾರೆ. ಕೇಸು ಕೃಪಾ ಅವರಿಗೆ ಅವ್ರ ಯೋಗ್ಯತೆಗೆ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊಳಕ್ಕಾಗಿಲ್ಲ. ಇವತ್ತಿನವರಿಗೆ ಕರ್ನಾಟಕದ ಇತಿಹಾಸದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾವಾಗಲೂ ಕೂಡ ನಡೆದಿರಲಿಲ್ಲ. ಇದು ಸಂವಿಧಾನ ಬಾಹಿರ ಅಲ್ವಾ? ನಿಯಮನೂ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಇದು ಬಜೆಟ್ ಸೆಷನ್ನು. ಹೊಸ ಸರ್ಕಾರ ಬಂದು ನಾಳೆ 2 ತಿಂಗಳಾಗ್ತಾಯಿದೆ. ಜನ ತೀರ್ಪು ಕೊಟ್ಟಿದ್ದಾರೆ ನಮ್ಮನ್ನು ಈ ಕಡೆ ಕೂತ್ಕೊಳ್ಳಿ, ಸರ್ಕಾರ ಮಾಡಿ ಅಂತೇಳಿ ಜನ ತೀರ್ಪು ಕೊಟ್ಟಿದ್ದಾರೆ. ಅವ್ರಿಗೆ 4 ವರ್ಷ ಅಧಿಕಾರ ಮಾಡಿದವರಿಗೆ ತಿರಸ್ಕಾರ ಮಾಡಿ ಜನ ಅವರನ್ನು ಆ ಕಡೆ ಕುಳ್ಳರಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷರು ಕೂಡ ಪ್ರಬಲವಾಗಿರಬೇಕು, ಆಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಪ್ರತಿಭಟನೆ ಮಾಡಲಿಕ್ಕೆ, ವಿರೋಧ ಮಾಡಲಿಕ್ಕೆ, ಸರ್ಕಾರದ ತಪ್ಪುಗಳನ್ನು ಹೇಳಲಿಕ್ಕೆ, ದೋಷಗಳನ್ನು ಹೇಳಲಿಕ್ಕೆ ಅಧಿಕಾರ ಇದೆ. ಆದರೆ ನಾವು ಒಂದು ನಿಯಮಾವಳಿಗಳನ್ನು ಮಾಡ್ಕೊಂಡಿದ್ದೀವಿ ಸದನ ಹೇಗೆ ನಡೆಸಬೇಕು ಅಂತ. ನಿಮ್ಮನ್ನು ಸದನ ನಡೆಸಲಿಕ್ಕೋಸ್ಕರವಾಗಿ ನಿಮ್ಮನ್ನು ಎತ್ತರದ ಸ್ಥಾನದಲ್ಲಿ ಕುಳ್ಳರಿಸಿದ್ದೀವಿ ನಾವು. ಈ ಕುರ್ಚಿ ಇದೆಯಲ್ಲ, ಇದಕ್ಕೆ ಗೌರವ ಕೊಟ್ಟು ಪ್ರತಿಯೊಬ್ಬ ಸದಸ್ಯರು ಕೂಡ ನಡ್ಕೋಬೇಕಾಗ್ತದೆ. ಈಗ ಬಾವಿಗೆ ಬರೋದು, ಪ್ರತಿಭಟನೆ ಮಾಡೋದು, ಘೋಷಣೆಗಳು ಕೂಗೋದು ಸಾಮಾನ್ಯವಾಗಿ ಎಲ್ಲ ವಿರೋಧ ಪಕ್ಷದವರು ಮಾಡ್ತಾರೆ. ನಾವಿದ್ದವರು ಕೂಡ ಮಾಡಿದ್ದೀವಿ. ನಾನು ವಿರೋಧ ಪಕ್ಷದಲ್ಲಿ 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೆ. ಯಾವತ್ತೂ ಕೂಡ ನಾವು ಪತ್ರಿಕೆ ಹರಿದಿರಬಹುದು, ಆದರೆ ಸ್ಪೀಕರ್ ಮುಖಕ್ಕೆ ಎಸೆಯತಕ್ಕಂಥ ಕೆಲಸ ಮಾಡಿದ್ದೆ. ಆ ಚೇರ್ಗೆ ಎಸೆಯತಕ್ಕಂಥ ಚೇರ್ ಮೇಲೆ ಕೂತಿರ್ತಕ್ಕಂಥವ್ರಿಗೆ ಎಸೆಯತಕ್ಕಂಥ ಕೆಲಸ ಮಾಡಿಲ್ಲ. ಇದು ಅಸಭ್ಯವಾದಂಥ ವರ್ತನೆ. ಇದು ಮೋಸ್ಟ್ ಇನ್ಡಿಸಿಪ್ಲಿನ್, ಮತ್ತು ಇದು ಗೂಂಡಾ ವರ್ತನೆ ಅಂತ ನನಗೆ ಅನಿಸುತ್ತಪ್ಪ. ಇವ್ರು ನಡ್ಕೊಂಡಂಥ ರೀತಿ ನೋಡಿದ್ರೆ ಇರಲಿಲ್ಲ, ಗೂಂಡಾ ವರ್ತನೆಯವ್ರನ್ನ ಆ ರೀತಿ ನಡ್ಕೊಂಡಿದ್ದಾರೆ. ಇಲ್ಲಿ ಬರೋದು ಯಾಕೆ? ನಾವು ಜನರ ಸಮಸ್ಯೆಗಳು, ಸಮಾಜದ ಸಮಸ್ಯೆಗಳು, ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ಈ ವರ್ಷದ ಆಯವ್ಯಯ ಮಂಡಿಸಿದ್ದೀನಿ ನಾನು. ಅದ್ರ ಮೇಲೆ ಚರ್ಚೆ ಮಾಡಬೇಕಾಗಿತ್ತು. ಸದನ ನಾಳೆ ಅಥವಾ ನಾಳಿದ್ದು ಮುಗೀತದೆ. ವಿರೋಧ ಪಕ್ಷದವರು ಅದನ್ನ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಅವ್ರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಅದು ಯಾವುದನ್ನು ಮಾಡದೇನೆ ಕ್ಷುಲ್ಲಕವಾದಂಥ ವಿಚಾರ ಅದು.
ಐ ಡೋಂಟ್ ನೋ ಜೆ ಡಿ ಎಸ್ನವರು ಕೂಡ ಈ ಪ್ರತಿಭಟನೆ ಮಾಡೋದ್ರಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು ನನಗೆ ನಗಬೇಕು ಅಂತ ಏನೋ ಅನಿಸುತ್ತೆ. 21/5/2018 ಕುಮಾರಸ್ವಾಮಿ ಅವರು ಸ್ವಲ್ಪ ಜ್ಞಾಪಕ ಮಾಡ್ಕೋಬೇಕು. ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ. ಅವತ್ತು ಎಲ್ಲ ವಿರೋಧ ಪಕ್ಷದವರನ್ನು ಕರೆದಿದ್ದರು ಇಲ್ಲಿಗೆ ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ. ಆ ಕರೆದಾಗ IAS-ನವರನ್ನೇ ನೇಮಕ ಮಾಡಿದ್ದಾರೆ. ಅದು ಅವತ್ತು ಉಳ್ಕೊಳ್ಳೋದು ಇಲ್ಲ. ಅವರು IAS-ನವ್ರನ್ನೇ ಅವ್ರಿಗೆ ಲೈಜನ್ ಆಫೀಸರ್ ಆಗಿ ನೇಮಕ ಮಾಡಿದ್ದಾರೆ. ಈ ಡ್ಯಾನಿಶ್ ಹ್ಯಾಲಿ ಅಂತ ಹೇಳಿದ್ರಲ್ಲ, ಡ್ಯಾನಿಶ್ ಹ್ಯಾಲಿ ಅಂತ ಅನ್ನೋರು, ಅವರು MP-ನೂ ಅಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರೂ ಅಲ್ಲ, MLA-ನೂ ಅಲ್ಲ, ಒಂದು ಪಕ್ಷದ ಜಾತ್ಯತೀತ ಜನತಾದಳದ ಜನರಲ್ ಸೆಕ್ರೆಟರಿ ಅವರು. ಅವ್ರಿಗೆ ಒಬ್ಬ IAS-ನವ್ರು ಹಾಕಿದ್ದಾರೆ. ಯಾರು? YS-ಪಾಟೀಲ್ ಅಲ್ಲ, YS-ಪಾಟೀಲ್ ಅನ್ನೋರನ್ನ ಹಾಕಿದ್ದಾರೆ. ಇದನ್ನು ಹೊಸದ ಇದು. ಈಗಾಗಲೇ DK-ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರಲ್ಲ, ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇತ್ತು, ನಾನೇ ಮುಖ್ಯಮಂತ್ರಿ. ಅನಂತಕುಮಾರ್ ಅವರು ಕೇಂದ್ರದ ಮಂತ್ರಿ. ಅವರು ರಿಕ್ವೆಸ್ಟ್ ಮಾಡಿದ್ರು ನನಗೆ, ನಮ್ಮ ಲೀಡರ್ಗಳನ್ನು ಸ್ಟೇಟ್ ಗೆಸ್ಟಾಗಿ ಮಾಡಬೇಕು ಅಂತ. ಮಾಡಿಕೊಟ್ಟೆ ನಾನು. ಇದು ರಾಜ್ಯದ ಒಂದು ಪರಂಪರೆ ಅಲ್ವಾ? ಬೇರೆ ರಾಜ್ಯದವ್ರನ್ನ ಗೌರವಿಸೋದು ನಿಯಮಗಳಿಗೆ ವಿರುದ್ಧನ? ನಮ್ಮ ಗೌರವ ಹೆಚ್ಚಾಗ್ತದೆ, ರಾಜ್ಯದ ಗೌರವ ಹೆಚ್ಚಾಗ್ತದೆ. ಬೇರೆ ನಾಯಕರುಗಳನ್ನ ಗೌರವಿಸೋದು ಇದೆಯಲ್ಲ, ಅದು ನಮ್ಮ ರಾಜ್ಯದ ಮತ್ತೆ ಭಾಳ ಮೊದಲಿಂದ ನಡ್ಕೊ ಬಂದಿರತಕ್ಕಂಥ ಪದ್ಧತಿ ಇದು. ಅತಿಥಿ ದೈವೋಭವ ಅಂತ ಹೇಳ್ತಾರೆ. ನಾವು ಮಾಡಿದ್ರೆ ನಾವು IAS-ನವ್ರನ್ನ ಲೈಜನ್ ಆಫೀಸರ್ ಆಗಿ ಮಾಡಿದ್ದದ್ದು ಅವರನ್ನ ಕರ್ಕೊಬರ್ಲಿಕ್ಕೆ. ಅನೇಕ ಜನ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳು, ಆಮೇಲೆ ಒಂದು ರಾಜಕೀಯ ಪಕ್ಷದ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರುಗಳು, ಇಂಥವ್ರಿಗೆ ನಾವು ಕೊಟ್ಟರೆ ಲೈಜನ್ ಆಫೀಸರ್ ಮಾಡಿ IAS-ನವ್ರನ್ನ, ಇದೇನು ಮೊದಲನೇ ಸಾರಿ ಎಲ್ಲ ಮಾಡಿದ್ದದು, ಹಿಂದೇನು ಕೂಡ ಮಾಡಿದ್ದಾರೆ. ಅವ್ರನ್ನ ಹೋಗಿ ರಿಸೀವ್ ಮಾಡ್ಕೊಳ್ಳೋದು, ಕಳಿಸ್ಕೊಡೋದು ಅಷ್ಟೇನೆ. ಇದಕ್ಕೆ ಇಡೀ ದಿನ ರಂಪ ಮಾಡಿ, ಪಾಪ ಡೆಪ್ಟಿ ಸ್ಪೀಕರ್ ಅವರು ನೀವಿರಲಿಲ್ಲ, ನಾನು ಇರಲಿಲ್ಲ, ನಮಗೆ ಬೇರೆ ಮೀಟಿಂಗ್ ಇತ್ತು, ನೀವೇ ಕರೆದಿದ್ರಿ ಮೀಟಿಂಗ್. ಡೆಪ್ಟಿ ಸ್ಪೀಕರ್ ಅವರಿಗೆ ಅವ್ರು ನಡ್ಕೊಂಡಂಥ ಅವ್ರ ಜೊತೆಯಲ್ಲಿ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅವ್ರ ಮುಖಕ್ಕೆ ಸೇರಿದ ನೋಡಿದೆ, ಇದರಲ್ಲಿ ನೋಡಿದೆ, ಎಂಥದ್ದು ವಿಡಿಯೋ ಅನ್ನೋದು, ವಿಡಿಯೋನಲ್ಲಿ ನೋಡಿದೆ. ಭಾಳ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ, ಅಸಹ್ಯವಾಗಿ ನಡ್ಕೊಂಡಿದ್ದಾರೆ, ಅನಾಗರಿಕವಾಗಿ ನಡ್ಕೊಂಡಿದ್ದಾರೆ, ಮೋಸ್ಟ್ ಅನ್ಸಿವಿಲೈಸ್ಡ್. ಅದರಿಂದ ಇದು ಏನು, ಈ ನಾನು 40 ವರ್ಷದಿಂದ ಅಸೆಂಬ್ಲಿನಲ್ಲಿದ್ದೀನಿ, 40 ಇಯರ್ಸಿಂದ ಯಾವಾಗಲೂ ಕೂಡ ಈ ಥರ ನಡೆದಿರಲಿಲ್ಲ. ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೀನಿ. ವಿರೋಧ ಪಕ್ಷದಲ್ಲಿರುವಾಗ ಗೌರವಯುತವಾಗಿ ನಡ್ಕೋಬೇಕಾಗ್ತದೆ. ನಾವು ಬಂದಿದ್ದೀವಿ ಅನೇಕ ಸಾರಿ, ಎಲ್ಲಿಗೆ ಬಂದಿದ್ದೀವಿ, ನೀವು ಬಂದಿದ್ದೀರಿ, ನಾವು ಬಂದಿದ್ದೀವಿ ಎಲ್ಲಿಗೆ, ಆದರೆ ಸ್ಪೀಕರ್ ಜೊತೆ ಗೌರವದಿಂದ ನಡ್ಕೊಂಡಿದ್ದೀವಿ, ಆ ಚೇರ್ಗೆ ಗೌರವ ಕೊಟ್ಟಿದ್ದೀವಿ. ಇದು ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದೇನೆ. ಯಾಕಂತಂದರೆ ಅವರಿಗೆ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿಬಿಟ್ಟವಲ್ಲ ನಾವು, ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಹತಾಶರಾಗ್ಬಿಟ್ಟಿದ್ದಾರೆ. ಮತ್ತೆ ಬಜೆಟ್ ಮೇಲೆ ಮಾತಾಡೋಕ್ಕೆ ಏನೂ ಇಲ್ಲ ಅವರು. ಏನಿದೆ ಬಜೆಟ್ ಮೇಲೆ ಮಾತಾಡೋಕ್ಕೆ ಅವ್ರಿಗೆ? ನಾವು 5 ಗ್ಯಾರಂಟಿಗಳು ಏನು ಭರವಸೆ ಕೊಟ್ಟಿದ್ದೋ ಅವರು ನುಡಿದಂತೆ ನಡೀತಕ್ಕಂಥವ್ರಲ್ಲ, ಅವರು ಕೊಟ್ಟ ಮಾತಿಗೆ ನಡ್ಕೊಳ್ಳೋರಲ್ಲ ಅವರು.
ನಾವು ಕೊಟ್ಟ ಮಾತಿಗೆ ನಡ್ಕೊಳ್ಳೋವರು. ಆ ಸಂಸ್ಕೃತಿ ಇದೆ ನಮ್ಮ ನಮ್ಮ ನಮಗೆ. ಬಸವಾದಿ ಶರಣರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಕಾಯಕವೇ ಕೈಲಾಸ. ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ ಬಂದವರಲ್ಲ ನೋಡ್ಕೊಳಕ್ತಾರೆ. ಪಾಪ ನಮ್ಮ ಕಾರ್ಯಕ್ರಮ ಇದೆಯಲ್ಲ, ಜನ ಖುಷಿಯಾಗಿದ್ದಾರೆ, ಇವರು ತಡ್ಕೊಳಕಾಯ್ತಿಲ್ಲ. ಒಟ್ಟುರಿ ಒಟ್ಟೆವ್ರಿ ಒಟ್ಟೆವ್ರಿ ತಡ್ಕೊಳಕಾಯ್ತ. ಪೀಪಲ್ ಆರ್ ಹ್ಯಾಪಿ. ಪಾಪ ಹೆಣ್ಮಕ್ಳು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾರೆ ಕೆಲವರೆಲ್ಲ. ದೇ ಆರ್ ಆಲ್ ಹ್ಯಾಪಿ. ಧರ್ಮಾದಿ ಧರ್ಮಸ್ಥಳ ಹೆಗ್ಡೆಯವ್ರು ಪತ್ರ ಬರೆದವ್ರೆ ನನಗೆ, ಬರೀ ಬಾಯಿ ಮಾತಿನಲ್ಲಿ ಹೇಳಿಲ್ಲ, ಪತ್ರ ಬರೆದಿದ್ದಾರೆ ನನಗೆ. ಹೆಣ್ಮಕ್ಳೆಲ್ಲ ಪೂಜೆ ಮಾಡಿಸ್ತಾವ್ರೆ ಅಂತೇಳಿ. ಸೊ ಇದನ್ನ ಕೇಳ್ಕೊಂಡು ತಡ್ಕೊಳಕಾಗಲ್ಲ ಅವ್ರ ಕೈಲಿ. ನಾನು ಅದಕ್ಕೆ ಹೇಳಿದೆ, ನಾನು ಮೊನ್ನೆ ಮಾತಾಡುವಾಗ ಹೇಳಿದೆ, ಸಿ ನಾವು ಬಿ ಜೆ ಪಿ ಮುಕ್ತ ಮಾಡಬೇಕು ಅಂತ ಅನ್ನಲ್ಲ. ನಾವು ಅವ್ರ ರೀತಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಬಿ ಜೆ ಪಿ ಮುಕ್ತ ಮಾಡಬೇಕು ಅಂತ ಹೇಳಲ್ಲ. ಬಿ ಜೆ ಪಿ ಇರಬೇಕು, ಅವ್ರು ಯಾವಾಗಲೂ ಅಪೋಸಿಷನ್ನಲ್ಲೇ ಇರಬೇಕು. ಅದಕ್ಕಾಗಿ ಯಾವತ್ತೂ ಬರಬಾರ್ದು. ಆದರೆ ಹಿಂಗೆ ನಡ್ಕೋಬಾರ್ದು ಅಷ್ಟೇ. ಇವತ್ತು ನಡ್ಕೊಂಡ್ರಲ್ಲ, ಅವರ ನಡವಳಿಕೆ ಇದೆಯಲ್ಲ ಅತ್ಯಂತ ಖಂಡನೀಯವಾದಂಥ ನಡವಳಿಕೆ. ಪಾಪ ಡೆಪ್ಟಿ ಸ್ಪೀಕರ್ಗೆ ಅವರಾಗೋತ್ತಿಗೆ ಪಾಪ ಸಹಿಸ್ಕೊಂಡಿದ್ದಾರೆ. ಅವಳು ಭಾಳ ಮೃದು ಸ್ವಭಾವದವರು, ಸಹಿಸ್ಕೊಂಡಿದ್ದಾರೆ. ಬಹುಶಃ ನೀವಾಗಿದ್ದರೆ ಸ್ಥಳದಲ್ಲೇ ಕ್ರಮ ತಗೊತಿದ್ರೆ ಏನ ಕಾಣಿಸುತ್ತೆ. ಅದರಿಂದ ಇವತ್ತಿನ ಬೆಳವಣಿಗೆ ಇದೆಯಲ್ಲ, ಭಾಳ ನೋವುಂಟು ಮಾಡ್ತಕ್ಕಂಥ ಬೆಳವಣಿಗೆ. ಇದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ನಡ್ಕೊಂಡಿರ್ತಕ್ಕಂಥ ರೀತಿಯಲ್ಲ ಇದೆ. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಹಾಗಾಗಿ ಈ ಥರ ಮಾಡ್ತಾ ಇದ್ದಾರೆ. ಬಡವ್ರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ತಳ ಸಮುದಾಯದ ಬಗ್ಗೆ ವಿರೋಧ ಇರತಕ್ಕಂಥ ಜನ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜನ. ಅದರಿಂದ ಅವರಿಗೆ ಹೊಟ್ಟೆ ಉರಿ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಅವರು ಅವರ ಕೇಸು ಕೃಪಾದವರು ನೋಡಲಿ ಅಂತೇಳಿ ಎಲ್ಲ ಇಲ್ಲಿ ನಾಟಕ ಆಡ್ತಾ ಇದ್ದಾರೆ. ಕೇಸು ಕೃಪಾ ಅಲ್ಲಿ ಜನ ನೋಡಲಿ ಅಂತೇಳಿ ನಾಟಕ ಆಡ್ತಾ ಇದ್ದಾರೆ. ಅವರಿಗೆ ಅವ್ರ ಯೋಗ್ಯತೆಗೆ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊಳಕ್ಕಾಗಿಲ್ಲ. ಇವತ್ತಿನವ್ರಿಗೆ ಕರ್ನಾಟಕದ ಇತಿಹಾಸದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾವಾಗಲೂ ಕೂಡ ನಡೆದಿರಲಿಲ್ಲ. ಗವರ್ನರ್ ಸ್ಪೀಚು, ಬಜೆಟ್ ಸೆಷನ್ನು, ಬಜೆಟ್ ಮೇಲೆ ವಿಥೌಟ್ ಎ ಲೀಡರ್ ಆಫ್ ದಿ ಅಪೋಸಿಷನ್. ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಲೆಜಿಸ್ಲೇಚರ್. ಸಂವಿಧಾನದ ಸ್ಥಾನ ಇದು ಸಂವಿಧಾನ ಬಾಹಿರ ಅಲ್ವಾ? ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ? ಸಂಸದೀಯ ವ್ಯವಸ್ಥೆಗೆ ಇದು ಮಾರಕ ಅಲ್ವಾ? ಇವರಿಗೆ ಯೋಗ್ಯತೆ ಇಲ್ಲ ಒಬ್ಬ ಲೀಡರ್ ಮಾಡ್ಕೊಳಕ್ಕೆ. ಇಂಥ ಒಂದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ, ಸಂಸದೀಯ ವ್ಯವಸ್ಥೆಗೆ ವಿರೋಧಿಯಾಗಿರ್ತಕ್ಕಂಥವರು ಇವರು ನಮಗೆ ಪಾಠ ಹೇಳ್ಕೊಡಕ್ಕೆ ಬಂದಿದ್ದಾರೆ. ನಾವು ಇವರು ಏನೇ ಮಾಡಿದ್ರು ಕೂಡ ನಾವು ಏನು ಜನಪರವಾದಂಥ ನಮ್ಮ ನಿಲುವಿದೆ, ಜನಪರವಾದಂಥ ನಮ್ಮ ಕಾಳಜಿ ಇದೆ, ಅದರಿಂದ ಸ್ವಲ್ಪನೂ ಕೂಡ ವಿಚಲಿತರಾಗಲ್ಲ. ನಾವು ಬಡವರ ಪರವಾದಂಥ, ದಲಿತರ ಪರವಾದಂಥ, ಹಿಂದುಳಿದವ್ರ ಪರವಾದಂಥ, ಅಲ್ಪಸಂಖ್ಯಾತ ರೈತರ ಪರವಾದಂಥ, ಮಹಿಳೆಯರ ಪರವಾದಂಥ, ಕಾರ್ಮಿಕರ ಪರವಾದಂಥ ಕೆಲಸಗಳನ್ನು ಮುಂದುವರಿಸುತ್ತೇವೆ. ಮತ್ತು ಇವರ ಈ ಆಟಾಟೋಪುಗಳಿಗೆ, ಇವರ ಈ ರೌಡಿತನಕ್ಕೆ ನಾವು ಎದುರವರಲ್ಲ. ಇವ್ರು ಏನು ಮಾಡಿದ್ರು ಕೂಡ ನಾವು ನಂಬ್ಕೊಂಡಿರ್ತಕ್ಕಂಥ ವಿಚಾರಗಳನ್ನು ಮುಂದುವರಿಸ್ತೀವಿ, ಬಡವ್ರ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ,
ಈ ರಾಜ್ಯವನ್ನು ಸುಭಿಕ್ಷವಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ನಡೆದಿರತಕ್ಕಂಥ ಘಟನೆಗೆ ನಾನು ಅದನ್ನು ಖಂಡಿಸಿ ನಾವು ನಿಮಗೆ ಆಗಿರ್ತಕ್ಕಂಥ ನೋವಿಗೆ ನಾನು ಕೂಡ ಸ್ಪಂದಿಸಿ ಇದು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ನಾನು ಆ ವಿರೋಧ ಪಕ್ಷದವರಲ್ಲಿ ಮನವಿ ಮಾಡಿ ನನ್ನ ಮಾತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.